ವಿದ್ಯಾರ್ಥಿಗಳಿಗೆ ನೋಡ್ತಾ ಇರಬಹುದು ಇಲ್ಲಿ ನಾನು ಈ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಇವಾಗ ಎಕ್ಸಾಂಪಲ್ ನೋಡ್ರಿ ಇನ್ನೊಂದು ಒಂದು ಹೊಸ ಬಂದಿದೆ ಏನಪ್ಪ ಅಂದರೆ ಸೊ ವಿದ್ಯಾರ್ಥಿಗಳಿಗೆ ಬೇಡಿಕೆಗೆ ಪರಿಶೀಲಿಸಿ ಮಾನ್ಯ ಕುಲಪತಿ ಗಮನಕ್ಕೆ ಕುರಿತು ಅಂದರೆ ಮೇಲಿನ ಅಧಿಕಾರಿಗಳಿಗೆ ಕಳಿಸ್ತಾರೆ ವಿದ್ಯಾರ್ಥಿಗಳ ಏನು ಒಂದು ಕೋರಿಕೆ ಇದೆ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗೋದು ಅಥವಾ ಪೋಸ್ಟ್ಪೋನ್ ಆಗೋದು ಎಲ್ಲ ಒಂದು ಒಂದು ಸೆಂಡ್ ಮಾಡಲಿಕ್ಕೆ ವೇರಿ ಜಬರ್ದಸ್ತ್ ತಯಾರಿ ನಡೀತಾನೆ ಇದೆ ವಿದ್ಯಾರ್ಥಿಗಳೇ. ಸೊ ನಿನ್ನೆ ನಡೆದಂಥ ಒಂದು ಪ್ರತಿಭಟನೆ ವೇರಿ ಯಶಸ್ವಿನೇ ಆಗಿದೆ. ಸೊ ಇವಾಗ ಏನು ಒಂದು ಕುಲಪತಿಯರ ಒಂದು ಆದೇಶಗಷ್ಟು ಅಷ್ಟು ವೇಟ್ ಮಾಡ್ತಾ ಇದ್ದೇವೆ. ಸೊ ನಿಂಗೆ ಭಾಳಷ್ಟು ಫೋಟೋಸ್ ಕೂಡ ತೋರಿಸಿದ್ದೇನೆ ನೋಡಿ. ನಮ್ಮ ಸರ್ಸ್ ಕೂಡ ಎಲ್ಲರೂ ಒಂದು ಸಾಥ್ ಆಗಿದ್ದಾರೆ, ಎಲ್ಲ ಲೆಕ್ಚರರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಮತ್ತು ಮೇನ್ಲಿ ನಮ್ಮ ಪ್ರಿನ್ಸಿಪಲ್ ಕೂಡ ನಮಗೆ ಸಪೋರ್ಟ್ ಮಾಡುವಂಥ ಕೆಪಾಸಿಟಿ ಬಂದಿದ್ದಾರೆ. ಸೊ ಬೇರೆ ಎಲ್ಲ ಒಂದು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸಮಸ್ಯೆ ಒಳಗಾದವರು ಎಲ್ಲರಿಗೂ ಆನ್ಸರ್ ಸಿಕ್ಕೇ ಸಿಗುತ್ತೆ. ಸೊ ಏನು ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಯೂನಿವರ್ಸಿಟಿದವರು ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿಲ್ಲಪ್ಪ ಅಂದರೆ ಅಥವಾ ಪೋಸ್ಟ್ಪೋನ್ ಮಾಡಿಲ್ಲಪ್ಪ ಅಂದರೆ ಅಥವಾ ನಿಮಗೆ ಸೆಮಿಸ್ಟರ್ ಎರಡು ಸ್ಯಾಮಿಟೇಸಿ ಬರಲಿಕ್ಕೆ ಕೊಟ್ಟಿಲ್ಲಪ್ಪ ಅಂದರೆ ಬೇಡ, ಓಕೆ ಅಟ್ಲೀಸ್ಟ್ ಒನ್ ಸೆಮ್ ಇರಲಿ, ಡಬಲ್ ಟೈಮ್ ಮತ್ತು ಅಸೈನ್ಮೆಂಟ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲ ಅಂತ ನಿಮಗೆ ಟೆನ್ಷನ್ಸ್ಗಳು ಇದ್ದರೆ ಪ್ಲೀಸ್ ಪ್ರತಿಯೊಬ್ಬರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ವಿದ್ಯಾರ್ಥಿಗಳ ಸಂಘಟನೆ ಪರವಾಗಿ ನಿಮಗೆಲ್ಲರಿಗೂ ಹೆಲ್ಪ್ ಮಾಡ್ತೇವೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಹಳಷ್ಟು ವಿದ್ಯಾರ್ಥಿಗಳು ಹೇಗೆ ನೀವು ಸಹಾಯ ಮಾಡ್ತಾ ಇದ್ದಾರಂತ, ನೀವು ಕೂಡ ಈ ಒಂದು ಸೌಲಭ್ಯಗಳನ್ನು ಅನುಭವಿಸಿ ಅಂತ ಕೇಳ್ಕೊತೇನೆ. ನಿಮಗೆ ಏನಾದರೂ ಸಹಾಯ ಬೇಕಂದರೆ, ಸಪೋರ್ಟ್ ಬೇಕಂದರೆ ನನಗೆ ಕೇಳಿ, ನಾನು ನಿಮಗೆ ಎಲ್ಲ ವಿದ್ಯಾರ್ಥಿಗಳ ಇವರೆಲ್ಲರೂ ಕಳಿಸ್ಕೊಡ್ತೇನೆ. ಅಂದರೆ ಟೀಮ್ ಇದೆ, ಸೊ ಟೆಲಿಗ್ರಾಮ್ದಲ್ಲಿ ತೋರಿಸ್ಲಾ. ಸೊ ಇವರೆಲ್ಲ ನಮ್ಮ ಹುಡುಗರೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು 6,550 ಜನ ವಿದ್ಯಾರ್ಥಿಗಳು ಇದ್ದಾರೆ. ಸೊ ಇವರೇ ಅವರು. ಸೊ ನಿಮಗೆಲ್ಲರೂ ಸೆಂಡ್ ಮಾಡ್ತೇನೆ, ನೀವು ಕೂಡ ಅಲ್ಲಿ ಅವರಿಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಸೊ ಯಾರಿಗೆ ಬೇಕು ಹೇಳಿ.